How are you all? I hope all are fine now. In the last class we have studied about the exercise part of kangaroo. Kangaroo lesson we have completed now. We have completed the exercise part also. Now grammar is remaining now. I am taking grammar now. First see the page number 42. They have given a grammar. There is and there are. Read the sentence given below. There is a table, there are some chairs too. We use there is for singular, one thing, and there are for plurals. We will use two or more things. I will explain the more children. See here, what they have given, there is and tandara, is here we use martin now. Yaude noun words ge single idaga. Single word. Andre example nodide, there is a table. Illi table ide. Illi dining table antu tilkondi. Dining table yeshtu iruthe chairs? Naalak chairs iruthe. Howde? One table iruthe. So one table idaga there is a table antu helthivi naavu. There are table antu helakagala. Yakan are iddaga enu? Are use maadbekadre enu helthivi? Jaasti noun things jaasti iddaga maatra naavu enu helthivi? Are and use martini. Singular iddaga matra naavu is and use madodu. Are iddaga plural form irutte. Okay, for example, there are some chairs too. Chairs and rest ide 1 2 3. See, right? What I have told you, single we will write is and plural form are. See children, what single, one single chalk piece. This is a chalk piece. One is ಅಂತೀವಿ ಈಸ್ ಅಂತ ಹೇಳ್ತೀವಿ ಈಗ ಮೆನಿ ಆರ್ ವಿಲ್ ಟೇಕ್ ಚಾಕ್ ಪೀಸ್ ಟುಗೆದರ್ ಹೌಮೆ ವಾಟ್ ಯು ವಿಲ್ ಟೆಲ್ ನೌ ಎಸ್ ದೇರ್ ಆರ್ ಮೆನಿ ದೇರ್ ಆರ್ ಚಾಕ್ ಪೀಸ್ ಅಂತ ಹೇಳ್ತೀವಿ ಮೆನಿ ಚಾಕ್ ಪೀಸ್ ಇದ್ದಾಗ ನಾವು ಈ ಥರ ಯೂಸ್ ಮಾಡ್ತೀವಿ ಏನೇ ಇದ್ರು ಸಿಂಗಲ್ ಇದ್ದಾಗ ಮಾತ್ರ ಯೂಸ್ ಈಸ್ ಅಂತ ಯೂಸ್ ಮಾಡ್ತೀವಿ ಜಾಸ್ತಿ ಇದ್ದಾಗ ಆರ್ ಅಂತ ಯೂಸ್ ಮಾಡ್ತೀವಿ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ಎಸ್ ಕಮ್ Yes, now see the page number 42. They have, now just now I have read this, no? What I have explained it. So, see the exercise part, children. Fill in there is or there are and complete the sentence given below. One sentence na complete maadbeku. Now, yen maadbeku? There are anti use maadbeku illa there is anti. Are yavaga use maadbeku andaga jaasti idre maatra use maadbeku. See first one, dash. Many people on the bus. Bus ನಲ್ಲಿ ಎಷ್ಟು ಜನ ಇದ್ದಾರೆ ಜಾಸ್ತಿ ಜನ ಇದ್ದಾರೆ ಅದಕ್ಕೆ ನಾವು ಏನು ಯೂಸ್ ಮಾಡಬೇಕು ದೇರ್ ಆರ್ ಸೆಕೆಂಡ್ ಒನ್ ಚಿಲ್ಡ್ರನ್ ದ್ಯಾಶ್ ಈಸ್ ಲಾಯನ್ ಇನ್ ದ ಜಂಗಲ್ ಲಾಯನ್ ಅಂದರೆ ಒಂದೇ ಲಾಯನ್ ಇದೆ ಜಂಗಲ್ ನಲ್ಲಿ ಒಂದೇ ಲಾಯನ್ ಸೊ ದೇ ವಾಟ್ ಯು ಹ್ಯಾವ್ ಟು ರೈಟ್ ದೇರ್ ಈಸ್ ನೆಕ್ಸ್ಟ್ ಥರ್ಡ್ ಒನ್ ದ್ಯಾಶ್ ಪೆನ್ಸ್ ಇನ್ ದ ಪೆನ್ ಸ್ಟ್ಯಾಂಡ್ ಪೆನ್ ಸ್ಟ್ಯಾಂಡ್ ಅಲ್ಲಿ ಪಿಕ್ಚರ್ ನೋಡಿ ಮಕ್ಕಳ ಪೆನ್ ಸ್ಟ್ಯಾಂಡ್ ಅಲ್ಲಿ ಜಾಸ್ತಿ ಪೆನ್ಸ್ ಇದೆ ಅಲ್ಲ ಸೊ ಒಂದು ಪೆನ್ ಇದ್ದಾಗ ಮಾತ್ರ ನಾವು ಈಸ್ ಅಂತ ಯೂಸ್ ಮಾಡ್ತಾ ಇದ್ವಿ ಈಗ ಏನು ಕೊಟ್ಟಿದ್ದಾರೆ ಜಾಸ್ತಿ ಇದೆ ಪೆನ್ಸ್ ಇನ್ ದ ಪೆನ್ ಸ್ಟ್ಯಾಂಡ್ ಸೊ ದೇರ್ ಆರ್ ಡ್ಯಾಶ್ ಅ ಬುಕ್ ಇನ್ ದ ಬ್ಯಾಗ್ ಬುಕ್ ಒಂದೇ ಇದೆ ಬ್ಯಾಗ್ ಅಲ್ಲಿ ಒಂದೇ ಬುಕ್ ಇದೆ ಸೊ ದೇರ್ ಈಸ್ ಡ್ಯಾಶ್ ಟೂ ಸ್ಲೈಡ್ಸ್ ಇನ್ ದ ಪಾರ್ಕ್ ಎಷ್ಟಿದೆ ಟೂ ಜಾರಬಡ್ಡಿ ಅಂತ ಹೇಳ್ತೀವಲ್ಲ ಅದಕ್ಕೆ ಎಷ್ಟಿದೆ ಎರಡಿದೆ ಸೊ ಏನಾಗ್ತೀವಿ ದೇರ್ ಆರ್ ಅಂಡರ್ ಸೂಚರ ವೇರ್ ಟು ಯೂಸ್ There is and there are. ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಾ ಮಕ್ಕಳ ಸರಿ ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋ ಚೆಕ್ ಮಾಡ್ತಾ ಹೋಗ್ರಿ ಗೊತ್ತಾಗುತ್ತೆ ನಿಮಗೆ ಸರಿ ನೆಕ್ಸ್ಟ್ ಕಮಿಂಗ್ ಟು ಲಿಸನಿಂಗ್ ಸ್ಕಿಲ್ ಲಿಸನಿಂಗ್ ಸ್ಕಿಲ್ ಅಂದರೆ ಟೀಚರ್ ಏನು ಹೇಳ್ತಾರೆ ಅದನ್ನಷ್ಟೇ ಕೇಳಬೇಕು ನೀವು ಲಿಸನ್ ಟು ಯುವರ್ ಟೀಚರ್ ಕೇರ್ಫುಲ್ಲಿ ಆ್ಯಂಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಟೀಚರ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು ಯಾವ ಪಿಕ್ಚರ್ ಇದು ಕ್ಯಾಟ್ ಕ್ಯಾಟ್ ಇದೆ ಅಲ್ಲ ಬಾಲ್ ಪೆನ್ ಎರಡು ಥರ ಪೆನ್ ಕೊಟ್ಟಿದ್ದಾರೆ ಸೊ ಯು ಹ್ಯಾವ್ ಟು ಕಲರ್ ದಿಸ್ ಏನು ಮಾಡಬೇಕು ಡ್ರಾಯಿಂಗ್ ಮಾಡಬೇಕು ಕಲರ್ ಮಾಡಿರಿ ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ಆ ಕಲರ್ ಮಾಡಿ ಅರ್ಥ ಆಯಿತಾ ಸರಿ ನಾವು ಸ್ಪೀಕಿಂಗ್ ಸ್ಕಿಲ್ಗೆ ಹೋಗೋಣ ಟಾಕ್ ಟು ಯುವರ್ ಫ್ರೆಂಡ್ಸ್ ಅಬೌಟ್ ಒನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಯುವರ್ ಪ್ಯಾಟ್ ಏನು ಹೇಳಿದ್ದಾರೆ ಇಲ್ಲಿ ಅಂದರೆ ನೀವು ಯಾವುದೇ ಒಂದು ಟಾಪಿಕ್ ತೊಗೊಳ್ಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಯಾರ ಹೇಳ್ರಿ ಅಥವಾ ಪೆಟ್ ಎನಿಮಲ್ ನಿಮ್ಗೆ ಯಾವ್ದು ಇಷ್ಟ ಅಲ್ಲ ಅದ್ರ ಬಗ್ಗೆ ಹೇಳಬೇಕು ಸೊ ದಿಸ್ ಈಸ್ ಯುವರ್ ಹೋಮ್ವರ್ಕ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ನಿಮ್ಮ ಮದರ್ ಬಗ್ಗೆ ಹೇಳ್ರಿ ಫಾದರ್ ಬಗ್ಗೆ ಹೇಳ್ರಿ ನಿಮ್ಮ ತಮ್ಮನ ಬಗ್ಗೆ ಹೇಳಿ ಅಣ್ಣನ ಬಗ್ಗೆ ಅಕ್ಕ ತಂಗಿ ಯಾರ ಬಗ್ಗೆ ಆದರೂ ಹೇಳ್ಬೋದು ಯು ಹ್ಯಾವ್ ಟು ರೈಟ್ ಟು ಫ್ಯೂ ಸೆಂಟೆನ್ಸ್ ಅಬೌಟ್ ದ ವಾಟ್ ಯು ಆರ್ ಟಾಕಿಂಗ್ ನೌ ಓಕೆ
that is your homework speaking skill only. Now next coming to writing skill. Read the sentence given below. ಏನ್ ಕೊಟ್ಟಿದ್ದಾರೆ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ನೀವು ಓದ್ರಿ ಫಸ್ಟ್ ಹಿ ಈಸ್ ಕಟ್ಟಿಂಗ್ ದ ಕೇಕ್ ಹೆಚ್ಚನ್ನ ಹೈಲೈಟ್ ಮಾಡಿದ್ದಾರೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ದ ಕಾರ್ ಈಸ್ ರೆಡ್ ಇನ್ ಕಲರ್ ದ ಟಿ ಏನ್ ಮಾಡಿದ್ದಾರೆ ಹೈಲೈಟ್ ಮಾಡಿದ್ದಾರೆ ವೇರ್ ಈಸ್ ದ ಬುಕ್ ವೇರ್ ದ ಲೆಟರ್ ಇನ್ ಬೋಲ್ಡ್ ಆರ್ ಕಾಲ್ಡ್ ಕ್ಯಾಪಿಟಲ್ ಲೆಟರ್ಸ್ ಅಟ್ ಸೆಂಟೆನ್ಸ್ ಆಲ್ವೇಸ್ ಬಿಗಿನ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಮಕ್ಕಳ ಯಾವುದೇ ನಾವು ಲೆಟರ್ ಬರಿಬೇಕಾದ್ರೆ ಯಾವುದಾದ್ರೂ ವರ್ಡ್ಸ್ ಸೆಂಟೆನ್ಸ್ ಬರಿಬೇಕಾದ್ರೆ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಇಲ್ಲಿ ನಾವು ದೇವ್ ಈಸ್ ಅಂತ ಬರ್ತಿದ್ದೀವಿ ದೇವ್ ನಾನು ಸ್ಮಾಲ್ ಲೆಟರ್ ಬರೆದ್ರೆ ಅದು ಸೆಂಟೆನ್ಸ್ ಕರೆಕ್ಟ್ ಅಲ್ಲ ಸೊ ಯು ಹ್ಯಾವ್ ಟು ರೈಟ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಆಮೇಲೆ ಮಿಡ್ಲನ್ನು ಒಂದೊಂದ್ಸರಿ ಕ್ಯಾಪಿಟಲ್ ಬರುತ್ತೆ ವೈ ಬಿಕಾಸ್ ಇಂಡಿಯಾ ಅಂದ್ರೆ ಇಂಡಿಯಾ ಇದ್ರೆ ನಮ್ದು ಇದು ಅಲ್ಲ ಕಂಟ್ರಿ ನೇಮ್ ಅದು ಅದಕ್ಕೆ ಬರೀಬೇಕಾದ್ರೆ ಕ್ಯಾಪಿಟಲ್ ಆಗೇ ಬರಬೇಕು ನೆಕ್ಸ್ಟ್ ಯಾವ ಸಿದ ಎಕ್ಸಸೈಸ್ ಬಿಗಿನ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಚೂಸ್ ದ ಲೆಟರ್ ಫ್ರಮ್ ದ ಬಾಕ್ಸ್ ಈ ಬಾಕ್ಸ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟಿದ್ದಾರೆ ಮಕ್ಕಳ ನೋಡಿ ಇಲ್ಲಿ ಎಫ್ ಎಚ್ ಟಿ ಎಂ ಎ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಆ ಸೆಂಟೆನ್ಸಿಗೆ ಯಾವುದು ಸೆಟ್ ಆಗುತ್ತೆ ನೋಡಿ ಬರಿಬೇಕು ಡ್ಯಾಶ್ ಕ್ಯಾಟ್ ಈಸ್ ಆನ್ ದ ಮ್ಯಾಟ್ ಏನು ದ ಕ್ಯಾಟ್ ಈಸ್ ಆನ್ ದ ಮ್ಯಾಟ್ ಟಿ ಹ್ಯಾವ್ ಟು ಚೂಸ್ ಸೆಕೆಂಡ್ ಒನ್ ಡ್ಯಾಶ್ ಇ ಕೊಟ್ಟಿದ್ದಾರೆ ಸ್ಟಡೀಸ್ ಇನ್ ಮೈ ಕ್ಲಾಸ್ ಏನು ಮಾಡ್ತಾನೆ ಓದ್ತಾನೆ ಅವನು ಯಾರು ಹಿ ಅಂತ ಹೆಚ್ ಫಾದರ್ ಎಫ್ ಶುಡ್ ಬಿ ಕ್ಯಾಪ್ಟನ್ ಗೋಸ್ ಟು ಆಫೀಸ್ ಎವ್ರಿ ಡೇ ಅವನು ಏನು ಮಾಡ್ತಾರೆ ಅಪ್ಪ ನಿಮ್ಮ ಪಪ್ಪ ಏನು ಮಾಡ್ತಾರೆ ಡೈಲಿ ಆಫೀಸ್ಗೆ ಹೋಗ್ತಾರಿಲ್ವ ಆ ಸೆಂಟೆನ್ಸ್ ಇನ್ ಅರ್ಥ ಫೋರ್ತ್ ಒನ್ ಆ್ಯನ್ ಆ್ಯಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಆಲ್ವೇಸ್ ಅವೇ ಫಿಫ್ತ್ ಒನ್ ಮದರ್ ಕುಕ್ಸ್ ಡೆಲಿಷಿಯಸ್ ಫುಡ್ ಏನು ಮಾಡ್ತಾರೆ ಅಮ್ಮ ರುಚಿಕರವಾಗಿ ಅಡುಗೆ ಮಾಡ್ತಾರೆ ನೆಕ್ಸ್ಟ್ ಲೈಫ್ ಸ್ಕಿಲಲ್ಲಿ ಏನು ಕೊಟ್ಟಿದ್ದಾರೆ ಕ್ಯಾಂಗ್ರೂಸ್ ಲೈಕ್ ಟು ಈಟ್ ಗ್ರಾಸ್ ಆ್ಯಂಡ್ ಲೀವ್ಸ್ ವಾಟ್ ಡು ಯು ಲೈಕ್ ಟು ಈಟ್ ಡ್ರಾ ಆ್ಯಂಡ್ ಕಲರ್ ಯುವರ್ ಫೇವ್ರೆಟ್ ಫುಡ್ ನಿಮಗೆ ಏನು ಇಷ್ಟ ತಿನ್ನಬೇಕಾದ್ರೆ ಏನು ಇಷ್ಟ ನಿಮಗೆ ಆ್ಯಪಲ್ ಇಷ್ಟನಾ ಸರಿ ಆ್ಯಪಲ್ ಡ್ರಾಯಿಂಗ್ ಮಾಡಿರಿ ಅದನ್ನು ಕಲರ್ ಮಾಡಿ ಇಲ್ಲ ಬೇರೆ ಏನು ತಿನ್ನಕ್ಕೆ ಇಷ್ಟ ಆಗುತ್ತೋ ಅದನ್ನು ಡ್ರಾಯಿಂಗ್ ಮಾಡಿಬಿಟ್ಟು ಅದನ್ನು ಕಲರಿಂಗ್ ಮಾಡಿ ಅರ್ಥ ಆಯ್ತಾ ಮಕ್ಕಳ ಸೊ ಈ ಲೆಸನ್ನು ಕಂಪ್ಲೀಟ್ ಆಯಿತು ಎಕ್ಸಸೈಸ್ ಪಾರ್ಟ್ ವಿ ವಿಲ್ ಟೇಕ್ ಇನ್ ದ ನೆಕ್ಸ್ಟ್ ಕ್ಲಾಸ್ ನ್ಯೂ ಲೆಸನ್ ಥ್ಯಾಂಕ್ ಯು ಚಿಲ್ಡ್ರನ್